ಸ್ವಲ್ಪ ಯಾಕೆಂದ್ರೆ ಎಲ್ಲ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಎರಡನೇದು ಲಾಸ್ಟ್ ಟೈಮ್ ಇದನ್ನ ಹೋಗಬೇಕಾದ್ರೆ ಸ್ವಲ್ಪ ಅಲ್ಲಿ ದಾಟಬೇಕಾದ್ರೆ ಸ್ವಲ್ಪ ತೊಂದರೆ ಆಗಿದೆ ಮೂರನೇದು ಈಗ ನಾನು ಮಂಡ್ಯ ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಎಲ್ಲ ಒಂದು ಮೀಟಿಂಗ್ ಮಾಡಿದೆ ಕಾವೇರಿ ಎಕ್ಸೆಸ್ ನೀರನ್ನು ನಾವು ಬಹಳ ಜಾಗೃತಿಯಾಗಿ ನಾವು ಬೆಳೆಸಬೇಕಾಗಿದೆ ಅದಕ್ಕೆ ಎಕ್ಸೆಸ್ ನೀರಿಗೆ ಇನ್ನ ಲೀಗಲಿ ನಾವು ಅದನ್ನು ಪಡ್ಕೊಳ್ಬೇಕಾಗಿದೆ ನಮ್ಮ ಅಲಾಟ್ಮೆಂಟು ಇನ್ನು ಮಂಡ್ಯ ರೈತರಿಗೆ ಚಾಮರಾಜನಗರ ರೈತರಿಗೆ ಹಾಸನ ರೈತರಿಗೆ ಮೈಸೂರು ರೈತರಿಗೆ ಇದನ್ನು ಬಳಕೆ ಮಾಡ್ಕೊಳ್ಬೇಕು ಸುಮಾರು 400ಕ್ಕೂ ಹೆಚ್ಚು ಟಿ ಎಂ ಸಿ ಈಗ ಸಮುದ್ರದ ಪಾಲಾಗಿದೆ ಸೊ ಇವತ್ತು ಬೆಳಗ್ಗೆ ನಾನು ನಮ್ಮ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ಅಧಿಕಾರಿಗಳ ಹತ್ರ ಕರೆದು ಚರ್ಚೆ ಮಾಡಿದೆ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೆಚ್ಚಿಗೆ ನೀರು ಏನು ಹರಿದು ಹೋಗ್ತಾ ಇದೆ ಆಮೇಲೆ ನಮಗೆ ಏನು ಅವಾರ್ಡ್ ಆಗಿಲ್ಲ ಆ ನೀರನ್ನು ಕೂಡ ನಾವು ಬಳಸಿಕೊಳ್ಳಕ್ಕೆ ಅವಕಾಶ ಇದೆ ಕೆಳಗಡೆ ತಮಿಳುನಾಡವರು ಈಗಾಗಲೇ ಕೆಲವು ನಮ್ಮ ಪರ್ಮಿಷನ್ ಇಲ್ಲದೆ ಕೆಲವೆಲ್ಲ ಪ್ರಾಜೆಕ್ಟ್ಸ್ನ ಆ ಸಮುದ್ರಕ್ಕೆ ಹೋಗಬಾರ್ದು ಅಂತೇಳಿ ಅವರೊಂದು ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸರ್ಕಾರ ಈಗ ನಾವು ಜಾಗೃತರಾಗಬೇಕು ನಾವು ಕಾನೂನಲ್ಲಿ ಆ ನೀರನ್ನು ಎಕ್ಸೆಸ್ ನೀರು ಏನಿದೆ ಅದನ್ನು ಬಳಕೆ ಮಾಡಿಕೊಳ್ಬೇಕು ನಮ್ಮ ರೈತರಿಗೆ ಸರಿಯಾದ ಬೆಳೆಗೆ ನೀರನ್ನು ಒದಗಿಸ್ಕೊಳ್ಳಿಕ್ಕೆ ನಾವು ಕಾರ್ಯಕ್ರಮ ರೂಪಿಸಬೇಕು ಸೊ ಕಾವೇರಿ ಹೋರಾಟ ಮುಗಿದಿದ್ದಲ್ಲ ಹೊಸ ಅಧ್ಯಾಯ ಪ್ರಾರಂಭ ಮಾಡಿ ಈ ಸಮುದ್ರಕ್ಕೆ ಹೋಗ್ತಾ ಇರೋಂಥ ನೀರನ್ನು ಈ ನ್ಯೂ ಹೊಸ ಶೇರಿಂಗ್ ಫಾರ್ಮುಲಾಕ್ಕೆ ನಾವೆಲ್ಲ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಸೊ ಮುಂದಕ್ಕೆ ನಮ್ಮ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ಈ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ನಾವು ಜನರ ಮುಂದೆ ಇಡ್ತೇವೆ ಇದಕ್ಕೆ ನಾನು ಭಾಳ ವ್ಯಾಪಕವಾಗಿ ಇದನ್ನು ಚರ್ಚೆ ಮಾಡಿಬಿಟ್ಟು ನಾನು ಈ ಮಾತನ್ನು ಮಾತಾಡ್ತಾ ಇದ್ದೀನಿ ಆಮೇಲೆ ಎರಡನೇದು ಮೇಕೆದಾಟು ವಿಚಾರ ಅವರು ನಾವು ಹೋರಾಟ ಮಾಡಿದ್ಮೇಲೆ 1,000 ಕೋಟಿ ಕೊಟ್ಟರು ಇವತ್ತಿಂದ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಅವರು ಕ್ಲಿಯರೆನ್ಸ್ ಮಾಡಿಸ್ಬೋದಾಗಿತ್ತು ಯಾರೂ ಕಂಡೀಷನ್ ಏನಿರಲಿಲ್ಲ ಇವತ್ತರೂ 1 ರೂಪಾಯಿ ಖರ್ಚಾಗಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ ನಮ್ಮ ಸರ್ಕಾರ ಬರ್ತದೆ ಈಗ ಅವರು ಪರ್ಮಿಷನ್ ಕೆಲಸ ಕೊಡದೆ ಹೋದ್ರೂ ಅಕ್ವಿಷನ್ಸು ಬೇರೆ ಬೇರೆ ಕೆಲಸ ಎಲ್ಲ ಅವರೆಲ್ಲ ಮಾಡ್ಬೋದಾಗಿತ್ತು ಅದೆಲ್ಲ ಯಾವುದಕ್ಕೂ ಕೂಡ ಅವ್ರಿಗೆ ಪ್ರಯಾರಿಟಿ ಇಲ್ಲ ಬೆಂಗಳೂರಿಗೆ ಕುಡಿಯೋ ನೀರು ವಿಶೇಷವಾಗಿ ಬೆಂಗಳೂರಿಗೆ ಕುಡಿಯೋ ನೀರು ಈಗ 1.25 ಕೋಟಿ ಜನಸಂಖ್ಯೆ ಇದೆ ಆ ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಆಗ್ತಾಯಿಲ್ಲ ಎಲ್ಲರೂ ಕೂಡ ಈಗ ಬೆಂಗಳೂರು ಬಂದು ಸೇರಿಕೊಂಡಿದ್ದಾರೆ ರಾತ್ರಿ ಹೊತ್ತು ನೀವೆಲ್ಲ ಗಮನಿಸಿದ್ದವರೇನು ಬರೀ ವ್ಯಾನ್ಗಳಲ್ಲಿ ಟ್ಯಾಂಕಲ್ಲಿ ನೀರುಗಳನ್ನು ಹೊಡಿತಾ ಇದ್ದಾರೆ ಭಾಳ ಕಾಸ್ಟ್ಲಿ ನೀರಾಗ್ತಾಯಿದೆ ಈಗಿರೋಂಥ ನೀರನ್ನು ನಾವು ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಂಡು ಮೇಕೆದಾಟು ಪ್ರಾಜೆಕ್ಟು ಆಗಲೇಬೇಕು ಎರಡನೇದು ಅದಕ್ಕಿಂತ ಮುಖ್ಯವಾಗಿ ಸಮುದ್ರದ ಹೋಗುವಂಥ ನೀರನ್ನು ಯಾವ ರೀತಿ ನಾವು ತಡೆದು ನಾವು ಅದಕ್ಕೆ ಹೋರಾಟ ಮಾಡಿ ನಾವು ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಶೇರಿಂಗ್ ಫಾರ್ಮುಲನ್ನು ಇನ್ಕ್ರೀಸ್ ಮಾಡಬೇಕು ಅಂಥೇಳಿ ನಾವು ಕರ್ನಾಟಕ ರಾಜ್ಯ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಖಂಡಿತ ಮೇಕೆದಾಟು ಇರ್ತದೆ ಎಕ್ಸೆಸ್ ನೀರು ಏನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ತಡೆದು ನಮ್ಮ ರೈತರಿಗೆ ಉಳಿಸ್ಕೊಳ್ಳಿಕ್ಕೆ ನಮ್ಮ ರೈತರಿಗೆ ಏನು ಸಹಾಯ ಆಗಲಿಕ್ಕೆ ಅದೆಲ್ಲ ಕಂಪ್ಲೀಟ್ ನಮ್ಮ ಪ್ರಣಾಳಿಕೆ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ